ಕಾವೇರಿ ನದಿ ವಿಚಾರಕ್ಕೆ ಸಂಬಂಧಿಸಿದಂತೆ ದೆಹಲಿ ವಕೀಲರ ಜೊತೆ ನಾನು ಚರ್ಚೆ ಮಾಡುತ್ತಿದ್ದೇನೆ ತಮಿಳುನಾಡು ನಿತ್ಯ ಇಪ್ಪತ್ನಾಲ್ಕು ಸಾವಿರ ಕ್ಯೂಸೆಕ್ ನೀರು ಬಿಡಬೇಕೆಂದು ಕೇಳಿತ್ತು ಸದ್ಯ ಐದು ಸಾವಿರ ವಾಸ್ತವ ಅಂಶ ವಾಸ್ತವಾಂಶಕ್ಕೆ ತಂದಿದ್ದೇವೆ ಕರ್ನಾಟಕದ ರೈತರ ಹಿತ ಕಾಯುವ ಕೆಲಸ ಮಾಡಬೇಕಿದೆ ಎಂದು ಜಲಸಂಪನ್ಮೂಲ ಸಚಿವ ಕೆ ಶಿವಕುಮಾರ್ ಹೇಳಿದ್ದಾರೆ ಕಾನೂನು ತಜ್ಞರ ಸಭೆ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ನಾಳೆ ವಿಚಾರಣೆ ಇರುವ ಹಿನ್ನೆಲೆಯಲ್ಲಿ ತಜ್ಞರ ಜೊತೆ ಚರ್ಚೆ ಮಾಡಿದ್ದೇನೆ ಹಿರಿಯ ವಕೀಲಾದ ಶ್ಯಾಮ್ ದಿವಾನ್ ಜೊತೆಗೂ ಚರ್ಚೆ ಮಾಡಲಿದ್ದೇವೆ ಎಂದು ನಾವು ನೀರು ಬಿಟ್ಟಿದ್ದೇವೆ ಅವರು ಹೇಗೆ ಬಳಕೆ ಮಾಡಿಕೊಂಡಿದ್ದಾರೆ ನಮಗೆ ಅಗತ್ಯ ಇಲ್ಲ ನಾವು ಆ ವಿಚಾರ ಚರ್ಚೆ ಮಾಡಲ್ಲ ವಾಸ್ತವಾಂಶ ನೋಡಲು ಕಾವೇರಿ ನೀರ್ ಸಮಿತಿ ತಂಡ ಕರೆಯಲಿದ್ದ ತಂಡ ಕರೆಯಲಿದ್ದೇವೆ ಅಂತ ಹೇಳಿದ್ದಾರೆ ಒಂದು ಮೀಟಿಂಗನ್ನು ಇನ್ನು ನಾಳೆ ಅಂದರೆ ಶುಕ್ರವಾರ ಸುಪ್ರೀಂ ಕೋರ್ಟ್ನಲ್ಲಿ ಕಾವೇರಿ ವಿಚಾರಣೆ ಹಿನ್ನೆಲೆ ಇಂದು ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ರಾಜ್ಯದ ವಕೀಲರು ಹಾಗೂ ಇಂಜಿನಿಯರ್ಗಳ ಜೊತೆ ಸಭೆ ನಡೆಸಿದರು ಸಭೆಯಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಕರ್ನಾಟಕದ ಸಮರ್ಥವಾದ ಮಂಡಿಸುವಂತೆ ಡಿಕೆ ಶಿವಕುಮಾರ್ ಕರ್ನಾಟಕ ಪರ ವಕೀಲರಿಗೆ ಸೂಚನೆ ನೀಡಿದ್ದಾರೆ ಪ್ರಾಧಿಕಾರದ ಆದೇಶದಂತೆ ಪ್ರತಿದಿನ ಐದು ಸಾವಿರ ಕ್ಯೂಸೆಕ್ ನೀರು ಹರಿಸಲು ಸಾಧ್ಯವಿಲ್ಲ ಅಂತ ರಾಜ್ಯ ಸರ್ಕಾರ ಹೇಳಿದೆ ಆದರೆ ಈ ನಡುವೆ ನಮಗೆ ಐದು ಸಾವಿರ ಕ್ಯೂಸೆಕ್ ನೀರು ಸಾಕಾಗಲ್ಲ ಇಪ್ಪತ್ನಾಲ್ಕು ಸಾವಿರ ಕ್ಯೂಸೆಕ್ ನೀರು ಬರುವಂತೆ ಒತ್ತಡ ಹೇರಿದ್ದಾರೆ ಬಟ್ ಸುಪ್ರೀಂಕೋರ್ಟ್ನಲ್ಲಿ ಎರಡೂ ರಾಜ್ಯ ರಾಜ್ಯದ ಪರ ವಕೀಲರ ಈ ಬಗ್ಗೆ ವಾದ ಮಂಡಿಸಲಿದ್ದಾರೆ ಮೂರು ಸಾವಿರಕ್ಕಿಂತ ಹೆಚ್ಚಿನ ನೀರನ್ನು ಪ್ರತಿದಿನ ಹರಿಸಲು ಸಾಧ್ಯವಿಲ್ಲ ಎಂದು ಕರ್ನಾಟಕ ವಾದ ಮಂಡಿಸಲಿದೆ ಕರ್ನಾಟಕ ಆಲ್ರೆಡಿ ಐದು ಸಾವಿರ ಕ್ಯೂಸೆಕ್ ಬಿಡ್ತಾ ಇದೆ ಮೂರು ಸಾವಿರಕ್ಕಿಂತ ಹೆಚ್ಚಿನ ಕೊಡೋಕ್ಕಾಗಲ್ಲ ಅಂತ ಕರ್ನಾಟಕ ವಾದ ಮಂಡಿಸುತ್ತೆ ಇಪ್ಪತ್ನಾಲ್ಕು ಸಾವಿರ ಕ್ಯೂಸೆಕ್ ಬೇಕೇ ಬೇಕು ಅಂತ ತಮಿಳ್ನಾಡು ವಾದ ಮಂಡಿಸುತ್ತೆ ಇದೇ ಕಾರಣಕ್ಕಾಗಿ ತಮಿಳುನಾಡು ಕರ್ನಾಟಕ ವೈರತ್ವ ಕಾವೇರಿ ವಿಚಾರ ಸಿ ಎಸ್ ಕೆನ ಜನ ರೇಗಿಸೋದು ಸಿ ಎಸ್ ಕೆನ ಜನ ವಿರೋಧಿಸೋದು ಆರ್ ಸಿ ಬಿ ಅಭಿಮಾನಿಗಳು ಇವೆಲ್ಲ ನಡೆಯುತ್ತೆ ಬಟ್ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಇರೋದರಿಂದ ನಾಳೆ ಏನಾಗುತ್ತೆ ಅಂದರೆ ಶುಕ್ರವಾರ ಏನಾಗುತ್ತೆ ಅಂತ ಕಾರ್ ನೋಡಬೇಕು ಇಪ್ಪತ್ತು ನಾಲ್ಕು ಸಾವಿರ ಕ್ಯೂಸೆಕ್ ಬೇಕು ಅನ್ನೋದು ತಮಿಳುನಾಡಿನ ವಾದ ಮೂರು ಸಾವಿರಕ್ಕಿಂತ ಹೆಚ್ಚು ಕೊಡೋಕ್ಕಾಗಲ್ಲ ಅಂತ ವಾದ ಮಂಡಿಸಬೇಕಾಗಿದೆ ಕರ್ನಾಟಕ ಸದ್ಯ ಐದು ಸಾವಿರ ಕ್ಯೂಸೆಕ್ ನೀರನ್ನು ಆಲ್ರೆಡಿ ಬಿಡಲಾಗ್ತಾ ಇದೆ ಕರ್ನಾಟಕದಲ್ಲೂ ಮಳೆ ಇಲ್ಲ ನೀರು ಕೊಡಿ ನೀರು ಕೊಡಿ ಎಲ್ಲಿಂದ ತಗೊ ಕೊಡೋದು ಬಟ್ ಸುಪ್ರೀಂ ಕೋರ್ಟ್ನಲ್ಲಿ ಏನಾಗುತ್ತೆ ಅಂತ ಕಾರ್ ನೋಡಬೇಕು